ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧೀಕರಿಸಿ ಎನ್ನುವ ಒಂದು ಪ್ರಶ್ನೆಗಳನ್ನು ಕೇಳುವಂತದ್ದಾಗಿರ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ನೂರು ಪ್ರಶ್ನೆಗಳನ್ನು ತೆಗೆದುಕೊಂಡು ಇಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಇತರ ಪ್ರಮುಖ ಪ್ರಶ್ನೆಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇಲ್ಲಿ ಸಂಬಂಧಿಕರಿಸಿ ಬರೆಯರಿಗೆ ಸಂಬಂಧಿಸಿದಂತೆ ನಾಲ್ಕು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಈ ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಘಟಸಂಭೂತ ಅನ್ನುವುದು ಬಹುರ್ವಿ ಸಮಾಸವಾದರೆ ಪೆರ್ಮಗ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸವಾಗುವಂಥದ್ದು ಪೇರ್ಮರ್ ಕರ್ಮಧಾರಿಯ ಸಮಾಸವಾದರೆ ಮನ್ ಮದಾಂಧ ಅನ್ನುವಂಥದ್ದು ಬಹುರ್ವಿ ಸಮಾಸ ಆಗುವಂಥದ್ದು ಗಾಂಡಿವಿ ಬಹುರ್ವಿ ಸಮಾಸ ಆದರೆ ಮುಕ್ಕಣ್ಣ ಅನ್ನುವಂಥದ್ದು ದ್ವಿಗು ಸಮಾಸ ಆಗುವಂಥದ್ದಾಗಿದೆ ತಪ ಇವು ಅಲ್ಪ ಪ್ರಾಣಗಳಾದರೆ ಆ ಇ ಉ ಎ ಇವು ದೀರ್ಘ ಸ್ವರಗಳಾಗಿರುವಂಥದ್ದು ಹಾಗೆ ಮಳೆಗಾಲ ಆದೇಶ ಸಂಧಿ ಆದರೆ ದಿಗಂತ ಅನ್ನುವಂಥದ್ದು ಜಸ್ತ್ವ ಸಂಧಿ ಆಗುವಂಥದ್ದು ಆಗಿದೆ ಮಹರ್ಷಿ ಗುಣಸಂಧಿ ಆದರೆ ಊರೂರು ಅನ್ನುವಂಥದ್ದು ಲೋಪಸಂಧಿ ಆಗುವಂಥದ್ದಾಗಿತ್ತು ಅಬ್ಬಬ್ಬ ಇದು ದುರುಕ್ತಿ ಆದರೆ ಹುಳ ಹುಪ್ಪಡಿ ಅನ್ನುವಂಥದ್ದು ಜೋಡಿ ಪದ ಆಗುವಂಥದ್ದು ಬಟ್ಟ ಬಯಲು ದುರುಕ್ತಿ ಆದರೆ ಕೆನೆ ಮೊಸರು ಅನ್ನುವಂಥದ್ದು ಜೋಡಿ ಪದವಾಗುವಂಥದ್ದು ಕಳುವ್ಯಾರ ಕಳಿಸಿದ್ದಾರೆ ಇಸ್ವಾಸ ವಿಶ್ವಾಸ ಆಗುವಂಥದ್ದು ಸಾಬೂನು ಪೋರ್ಚುಗೀಸ್ ಪದವಾದರೆ ಅಮಾನತ್ವ ಅನ್ನುವುದು ಅರಬ್ಬಿ ಪದವಾಗಿರುವಂಥದ್ದು ವೈಶಾಖ ಬೇಸಿಗೆ ಆದರೆ ವಿದ್ಯಾದರ ಆಗುವಂಥದ್ದಾಗಿ ಎಕ್ಕ ಅರ್ಕ ಕೊಡಲಿ ಕುಟಾರ ಮನೆಯೊಳಗೆ ಆಗಮಸಂಧಿ ಆದರೆ ಮನದೊಳಗೆ ಅನ್ನುವಂಥದ್ದು ಲೋಪಸಂಧಿ ಆಗಿರುವಂಥದ್ದು ಅಟವಿ ಅಡವಿ ಅಮೃತ ಅಮರ್ದು ಸೂರ್ಯಚಂದ್ರ ದ್ವಂದ್ವ ಸಮಾಸ ನಟ್ಟಡವಿ ಅಂಶಿ ಸಮಾಸ ಧರ್ಮ ದಮ್ಮ ಶಲಾಕೆ ಸಲಾಕೆ ಓದಲಿ ವಿದ್ಯಾರ್ಥಕವಾದರೆ ಓದಳು ಅನ್ನುವುದು ನಿಷೇಧಾರ್ಥಕ ತೃತೀಯ ಕರ್ಣಾರ್ಥ ದ್ವಿತೀಯ ಕರ್ಮಾರ್ಥವಾಗುವಂಥದ್ದು ಆಗಿದೆ ಸಾವಿತ್ರಿಯ ಷಷ್ಠಿಯಾದರೆ ಸಾವಿತ್ರಿಗೆ ಅನ್ನೋದು ಚತುರ್ಥಿ ಆಗುವಂಥದ್ದು ಷಷ್ಟಿ ಸಂಬಂಧ ಪಂಚಮಿ ಅಪದಾನ ಚೆಲುವಿಕೆ ತದ್ದಿತಾ ಭಾವನಾಮ ಬಳೆಗಾರ ಅನ್ನುವಂಥದ್ದು ನಾಮ ಕೋಲುಕಾರ ನಾಮ ಆದರೆ ಬಡತನ ತದ್ದಿತಾಂತ ಭಾವನಾಮ ಕೌರವೇಂದ್ರ ಗುಣಸಂಧಿ ಮುರಾರಿ ಸವರ್ಣ ದೀರ್ಘಸಂಧಿ ರಾಜೀವ ಕಮಲ ಮಾಧವ ವಿಷ್ಣು ಅಥವಾ ಕೃಷ್ಣ ದೈವ ಭಕ್ತಿ ತತ್ಪುರುಷ ಸಮಾಸ ಪವನ ನಂದನ ಸಮಾಸ ಬಂದಲ್ಲದೆ ಲೋಪಸಂಧಿ ಧೃತಿಗೆಟ್ಟು ಆದೇಶ ಸಂಧಿ ಕಾವ್ಯ ಕಬ್ಬ ವ್ಯಾಪಾರಿ ಬೇಹಾರಿ ಸಂದೇಹ ಸಂದೇಯ ಕೋಕಿಲ ಕೋಗಿಲೆ ಶವದಾನವು ಒಕಾರಾಗಮ ಸಂಧಿಗೆ ಉದಾಹರಣೆ ಆದರೆ ಲೋಪ ಲೋಪಸಂಧಿಯಾಗುವಂಥದ್ದು ಮಣ್ಣಿಗೆ ಚತುರ್ಥಿ ಗಡಿಯ ಷಷ್ಠಿ ನಡೆತ ಕೃದಂತ ಭಾವನಾಮ ನಡೆಯುತ್ತ ಕೃದಂತಾವೆಯ ತಿನ್ನುವ ಕೃದಂತನಾಮ ತಿನ್ನುವಿಕೆ ಕೃದಂತ ಭಾವನಾಮ ಈಗೀಗ ದುರುಕ್ತಿ ಆಗಾಗ ದುರುಕ್ತಿ ಆಗುವಂಥದ್ದು ಅಮಾನತ್ತು ಅರಬ್ಬಿ ಪದ ಕಾರ್ಖಾನೆ ಹಿಂದೂಸ್ತಾನಿ ಇಲ್ಲದಂಗ ಇಲ್ಲದ ಹಾಗೆ ಮ್ಯಾಗ ಮೇಲೆ ಮೋಸ ಮಾಡು ಕ್ರಿಯಾ ಸಮಸ ಹನುಮ ಭೀಮರಾಮ ದ್ವಂದ್ವ ಸಮಾಸ ಕಾರ್ಯ ಕಜ್ಜ ಬ್ರಹ್ಮ ಬೊಮ್ಮ ಪಂಚಮಿ ಅಪದಾನ ತೃತೀಯ ಕರಣಾರ್ಥ ಬೇಡ ಬೇಡ ದುರುಕ್ತಿ ದಡ ದಡ ಮಾಡಿಯಾನು ಸಂಭವನಾರ್ಥಕ ಮಾಡನು ನಿಷೇಧಾರ್ಥಕ ಹೊಸಗನ್ನಡ ಕರ್ಮಧಾರೆಯ ಅಂಗೈ ಅನ್ನೋದು ಅಂಶಿ ಸಮಸ ಕಂದ ಪದ್ಯ ಮಾತ್ರ ಚಂಪಕ ಮಾಲವೃತ್ತ ಅಕ್ಷರಗಣ ಮಾಡಿದ ಕೃದಂತನಾಮ ಮಾಟ ಅನ್ನೋದು ಕೃದಂತ ಭಾವನಾಮ ಆದ್ದರಿಂದ ಸಂಬಂಧಾರ್ಥಕ ವ್ಯಯ ಮೆಲ್ಲಗೆ ಸಾಮಾನ್ಯ ವ್ಯಯ ಮಾಡಲಿ ವಿದ್ಯಾರ್ಥಕ ತಿನ್ನಳು ಅನ್ನೋದು ನಿಷೇಧಾರ್ಥಕ ಮನದೊಳಗೆ ಲೋಪಸಂಧಿ ಮನೆಯೊಳಗೆ ಆಗಮಸಂಧಿ ಮಾಟ ಕೃದಂತ ಭಾವನಾಮ ಮಾಡಿ ಕೃದಂತ ವ್ಯಯ ವ್ಯಂಜನಗಳು ಮೂವತ್ನಾಲ್ಕು ಅವರ್ಗೀಯ ವ್ಯಂಜನ ಒಂಬತ್ತು ವಾರ್ಧಕ ಮಾತ್ರಗಣ ಗಣ ಚಂಪಕಮಾಲ ಅಕ್ಷರಗಣ ಅಲ್ಲದೆ ಸಂಬಂಧಾರ್ಥಕ ವ್ಯಯ ಮೆಲ್ಲಗೆ ಅನ್ನುವುದು ಸಾಮಾನ್ಯ ವ್ಯಯ ಧೃತಿಗೆಟ್ಟು ಆದೇಶ ಸಂಧಿ ಆದರೆ ಬಂದಲ್ಲದೆ ಲೋಪಸಂಧಿ ಆಗುವಂಥದ್ದು ಜಾಣತನ ತದ್ದಾಂತ ಭಾವನಾಮ ಆದ್ರೆ ಕನ್ನಡಿಗ ತದ್ದಿತಾಂತ ನಾಮ ಆಗುವಂಥದ್ದು ಮಹಾಸ್ರಗ್ಧಾರ ಅಕ್ಷರಗಣ ಆದರೆ ಆದ್ರೆ ಷಟ್ಪದಿ ಮಾತ್ರ ಗಣ ಆಗುವಂಥದ್ದಾಗಿದೆ ದಡ ದಡ ಅನುಕರಣಾವಯವಾದ್ರೆ ಹಾಡು ಹಾಡು ದುರುಕ್ತಿಯಾಗುವಂಥದ್ದು ಮೈ ಮುಚ್ಚು ಕ್ರಿಯಾಸಮಸವಾದ್ರೆ ಮೇಲ್ವಾತು ಕರ್ಮಧಾರೆಯಾಗುವಂಥದ್ದು ಆಗಿದೆ ಬೇಡ ಬೇಡ ದುರುಕ್ತಿ ಆದರೆ ಬಂದು ಬಳಗ ಅನ್ನೋದು ಜೋಡು ನುಡಿಯಾಗುವಂಥದ್ದು ಬಾನು ಸೂರ್ಯ ಆದರೆ ಬಾನು ಅನ್ನೋದು ಆಕಾಶ ಅಥವಾ ಸಂಬಂಧಾರ್ಥಕ ವ್ಯಯವಾದರೆ ಸುತ್ತಲೂ ಅನ್ನೋದು ಸಾಮಾನ್ಯವೇ ಆಗುವಂಥದ್ದು ಬಂದನು ಭೂತಕಾಲವಾದರೆ ಬರುವನು ಭವಿಷ್ಯತ್ ಕಾಲವಾಗುವಂಥದ್ದು ಆಗಿದೆ ಮುಕ್ಕಣ್ಣ ಬಹುರ್ವಿ ಸಮಾಸವಾದರೆ ಮುಕ್ಕಣ್ಣು ದ್ವಿಗು ಸಮಾಸ ಈ ರೀತಿಯಾಗಿರುವಂಥದ್ದು ವಾಕ್ಯವೇಷ್ಟನ ಚಿಹ್ನೆ ಆದರೆ ಈ ರೀತಿ ಇರುವಂಥದ್ದು ಉದ್ಧರಣ ಚಿಹ್ನೆ ಆಗುವಂಥದ್ದು ತಿಂದನು ಭೂತಕಾಲ ಆದರೆ ತಿನ್ನುವನು ಭವಿಷ್ಯತ್ ಕಾಲ ಅಮೇರಿಕಾದಲ್ಲಿ ಸಪ್ತಮಿ ಆದರೆ ರಾಮನು ಅನ್ನೋದು ಪ್ರಥಮ ಮಹಾಪ್ರಾಣಗಳು ಹತ್ತು ಆದರೆ ಅಲ್ಪ ಪ್ರಾಣಗಳು ಹತ್ತು ಹನ್ನೆರಡು ಸಂಖ್ಯಾ ಮೂವರು ಅನ್ನೋದು ಸಂಖ್ಯೆಯ ವಾಚಕ ಧರ್ಮರಾಯ ಅಂಕಿತ ನಾಮವಾದರೆ ಪೂಜಾರಿ ಅನ್ನೋದು ಅನ್ವರ್ತಕ ನಾಮವಾಗುವಂಥದ್ದು ಆಗಿದೆ ಮಾಡಿ ಕೃತಂತಾವಯವಾದರೆ ಮಾಡಿದ ಅನ್ನೋದು ಕೃತಂತ ನಾಮ ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಿಗೆ ಹಾಲ್ಜೇನು ಜೋಡು ನುಡಿಯಾದ್ರೆ ನಟ್ಟ ನಡುವೆ ದುರುಕ್ತಿಯಾಗುವಂಥದ್ದು ಬಡವ ಹೆಣ್ಣು ಕುದುರೆ ಆದರೆ ಮೋಷ್ಟಿಕ ಅನ್ನೋದು ಸಾಲಿಗ ಆಗುವಂಥದ್ದಾಗಿದೆ ಆದ್ದರಿಂದ ಸಂಬಂಧಾರ್ಥಕ ವ್ಯಯವಾದರೆ ಚುರುಚುರು ಅನ್ನೋದು ಅನುಕರಣ ವ್ಯಯ ಹೌದೌದು ದುರುಕ್ತಿ ಆದರೆ ಹಾಲ್ಜೇನು ಅನ್ನೋದು ಜೋಡಿ ಪದವಾಗುವುದು ಮುಕ್ತ ಕಂಠ ತೆರೆದ ಮನಸ್ಸು ಸುಸಂಗತ ಯೋಗ್ಯವಾದ ಪ್ರಸಾದ ಅಸಾದ ವ್ಯಾಪಾರಿ ಬಿಹಾರಿ ನಂಬಿಕೆ ಕೃದಂತ ನಾ ಭಾವನಾಮ ನಿನಗಾಗಿ ಅನ್ನೋದು ತದ್ದಿತಾಂತವ್ಯಯವಾಗಿರುವಂಥದ್ದು ಬಟ್ಟೆ ಬರೆ ಜೋಡು ನುಡಿಯಾದ್ರೆ ಕಟ್ಟ ಕಡೆಗೆ ದುರುಕ್ತಿ ಆಗುವಂಥದ್ದು ಯಜ್ಞ ಜನ್ನ ಆದರೆ ಕಾರ್ಯ ಅನ್ನೋದು ಕಜ್ಜೆ ಆಗುವಂಥದ್ದು ಶ್ರಮಣಿ ತಪಸ್ವಿನಿ ಮಧುಕರ ದುಂಬಿ ಭೀಮನಂತೆ ತದ್ದಿತಾಂತ ವ್ಯಯವಾದರೆ ಚೆಲುವಿಕೆ ಅನ್ನೋದು ತದ್ದಿತಾಂತ ಭಾವನಾಮ ಆಗುವಂಥದ್ದು ಆಯ್ತು ಇನ್ನು ಕಾರ್ಯ ಅನ್ನೋದು ಕಜ್ಜ ಆದರೆ ಅಮೃತ ಅನ್ನೋದು ಅಮರ್ಧ ಆಗುವಂತದ ಸಂಭೂತ ಹುಟ್ಟಿದ ಸೈದರೆ ಹೊಂದಿಕೊಳ್ಳು ಕೆನೆ ಮೊಸರು ಜೋಡು ನುಡಿಯಾದರೆ ಬಟ್ಟ ಬಯಲು ಅನ್ನೋದು ದುರುಕ್ತಿ ಆಗುವಂಥದ್ದು ಹೋಗಲಿಕ್ಕೆ ಕೃದಂತಾವಯವಾದರೆ ಚಂದ್ರನಂತೆ ತದ್ದಿತಾಂತಾವಯವಾಗುವಂಥದಾಗಿ ಮಕ್ಕಳು ಮರಿ ಜೋಡು ನುಡಿಯಾದರೆ ತಿರು ತಿರುಗಿ ದುರುಕ್ತಿ ಆಗುವಂಥದ್ದು ನೀರದ ಮೋಡ ಆದ್ರೆ ಪನ್ನಗ ಹಾವು ಆಗುವಂಥದ್ದು ವಿದ್ಯಾದರ ಬಿಜೋದರ ಆದ್ರೆ ಕುಟಾರ ಕೊಡಲಿ ಆಗುವಂಥದ್ದಾಗಿ ಕಾರ್ಖಾನೆ ಹಿಂದೂಸ್ತಾನಿ ಆದರೆ ಚೊಂಬು ಅನ್ನೋದು ಪೋರ್ಚುಗೀಸ್ ಪದವಾಗಿರುವಂಥದ್ದು ಅಬ್ದೀಪ ವರುಣ ಆದರೆ ಉರ್ವಿ ಅನ್ನೋದು ನೆಲ ಆಗುವಂಥದ್ದಾಗಿ ಸತಿಪತಿ ಜೋಡು ನುಡಿ ಆದರೆ ಹಬ್ಬಬ್ಬ ಅನ್ನೋದು ದ್ವಿರುತಿ ಆಗುವಂಥದಾಗಿ ಸಂದೇಹ ಸಂದೇಹ ಆದರೆ ವ್ಯಯ ಅನ್ನೋದು ಬಿ ಆಗುವಂಥದ್ದಾಗಿದೆ ಇಶ್ವಾಸ ವಿಶ್ವಾಸ ಮ್ಯಾಗ ಮೇಲೆ ಆಗುವಂಥದಾಗಿದೆ ಹೌದೌದು ದುರುಕ್ತಿ ಆದ್ರೆ ಹಾಲ್ಜೇನು ಅನ್ನೋದು ಜೋಡಿಪದ ಆಗಿರುವಂಥದ್ದು ವಿದ್ಯಾದರ ಬಿಜೋದರ ಆದ್ರೆ ವೈಶಾಖ ಅಂದ್ರೆ ಬೇಸಿಗೆ ಆಗುವಂಥದಾಗಿ ಹಾಲ್ಜೇನು ಜೋಡು ನುಡಿ ಆದರೆ ನಟ್ಟ ನಡುವೆ ದುರುಕ್ತಿ ಆಗುವಂಥದ್ದು ಆಗಿದೆ ಸ್ಥೈರ್ಯ ದೃಢತೆ ಆದರೆ ಮುಕ್ತಕಂಠ ತೆರೆದ ಮನಸ್ಸು ಆಗುವಂಥದ್ದು ಆದ್ದರಿಂದ ಸಂಬಂಧಾರ್ಥಕ ವ್ಯಯವಾದರೆ ಚುರು ಚುರು ಅನ್ನೋದು ಅನುಕರಣ ವ್ಯಯವಾಗುವಂಥದ್ದು ವಿಜ್ಞಾನ ಬಿನ್ನಾಣ ಪಾದುಕ ಹಾವುಗೆ ಬನ್ನಿ ಬನ್ನಿ ದುರುಕ್ತಿ ಆದರೆ ಸರಸರ ಅನ್ನೋದು ಅನುಕರಣ ವ್ಯಯವಾಗುವಂಥದ್ದೇ ಗುರು ಲಘು ಮೂರಿರೇ ಮನಗಣ ಗುರು ಲಘು ನಡುವಿರೇ ಜರಗಣ ಆಗುವಂಥದ್ದೇ ಅಂದಾಜಿಸು ಊಹೆ ಮಾಡು ಶೋಭೆ ಅನ್ನೋದು ತಳಮಳ ಆಗುವಂಥದ್ದು ಇವಿಷ್ಟು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಮುಂದಿನ ಒಂದು ಪರೀಕ್ಷೆಯಲ್ಲಿ ಉತ್ತರಿಸಬಹುದಾಗಿರುವಂತದಾಗಿದೆ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಹಾಗೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ